ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾಗವೇಣಿ ಹುಲಿಕೆರೆ ಇದೀಗ ಹೆಡ್ಲೈನ್ಸ್ ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರ ಲಿಂಗೇಶ್ವರ ದೇವಸ್ಥಾನದ ವಂಶ ಪಾರಂಪರೆಯ ಧರ್ಮಕರ್ತರಾದ ಶ್ರೀ ಶ್ರೀ ವೆಂಕಪ್ಪಯ್ಯ ಒಡೆಯರ್ ಇವರು ಇತ್ತೀಚೆಗೆ ಪತ್ರಕರ್ತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿದರು. ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಿರುವ ಪತ್ರಕರ್ತರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆಯನ್ನು ತಡೆಯಲು ಹೋರಾಟಕ್ಕೆ ನಾವುಗಳು ಸದಾ ಸಿದ್ಧ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾ ಅಂಗ ಅಂತಕ್ಕಂಥದ್ದು ನಾಲ್ಕು ಅಂಗಗಳನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಅಂಗ ಯಾವುದಾದ್ರೂ ಇದ್ದರೆ ಅದು ಪತ್ರಿಕಾ ಅಂಗ ಅಂತಕ್ಕಂಥದ್ದನ್ನು ನಾವು ತಿಳಿಬೇಕಾಗುತ್ತೆ. ಇವತ್ತು ಪತ್ರಕರ್ತ ಮತ್ತು ಪತ್ರಿಕೆಯ ಮೇಲೆ ಹಲವಾರು ರೀತಿಯ ಹಲ್ಲೆಗಳು ಮತ್ತು ಕೊಲೆ ಸುಲಿಗೆಗಳು ನಡೀತಕ್ಕಂಥದ್ದು ಭಾಳ ಖಂಡನೀಯ ಅಂತಕ್ಕಂಥದ್ದನ್ನು ಮೈಲಾರ ಶ್ರೀಗಳಾಗಿ ನಾವು ಇವತ್ತು ಹೇಳ್ತಾ ಇದ್ದೇವೆ. ನಾವು ಅದನ್ನು ಖಂಡಿಸ್ತಾ ಇದ್ದೇವೆ. ಯಾಕೆ ಅಂದರೆ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಕೂಡ ಇವತ್ತು ಪರಿಹಾರವನ್ನು ಕಂಡುಕೊಂಡಿರ್ತೇವೆ ಅಂತಂತಿದ್ದರೆ ಅದು ಪತ್ರಿಕಾ ಅಂಗದಿಂದ ಮಾತ್ರ. ಇವತ್ತು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಕ್ಕಂಥದ್ದು, ನಮ್ಮ ದೇಶದಲ್ಲಿ ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು ಯಾವುದಾದ್ರೂ ಅಂಗ ಇದ್ದರೆ ಅದು ಪತ್ರಿಕಾ ಅಂಗ. ಅಂಥ ಅಂಗವನ್ನು ನಾವೇನಾದರೂ ನೆಸೆಸಲಿಕ್ಕೆ ಪ್ರಯತ್ನ ಪಟ್ಟರೆ, ಅವರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದಿದ್ದರೆ, ಅವರನ್ನು ಕೊಲೆ ಸುಲಿಗೆ ಮಾಡ್ತಕ್ಕಂಥದ್ದು ಏನಾದರೂ ಕಂಡು ಬಂದರೆ ಅದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಂದು ಹತ್ಯೆಯ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವು ಮೈಲಾರ ಶ್ರೀಗಳು ಪತ್ರಕರ್ತರ ಮೇಲೆ ನಡೀತಕ್ಕಂಥ ಹಲ್ಲೆ ಖಂಡನೀಯ ಆಗಿರ್ತಕ್ಕಂಥದ್ದು ಅಂತ ತಿಳಿಸ್ತಾ, ಈ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಶಿವಕುಮಾರ್ ನಾಗರನವಿಲೆ ಅವರು ಪತ್ರಕರ್ತರ ಒಂದು ಸಂಘಟನೆಯನ್ನು ಮಾಡಿ ಅವರಿಗೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಕೋಬೇಕು ಅಂತಂದು ಹೇಳಿ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಕೊಡ್ತಾ ಇದ್ದಾರೆ, ಕೊಟ್ಟಿದ್ದಾರೆ ಕೂಡ. ಆ ನಿಟ್ಟಿನಲ್ಲಿ ಸರ್ಕಾರ ಅವರ ಒಂದು ಜವಾಬ್ದಾರಿಯುತವಾಗಿ ಪತ್ರಕರ್ತರಿಗೆ ಇರ್ತಕ್ಕಂಥ ವ್ಯವಸ್ಥೆಗಳಿಗೆ ಸ್ಪಂದಿಸಬೇಕು. ಅವರು ಏನು ಸಮಸ್ಯೆಗಳನ್ನು ಇಟ್ಟಿದ್ದಾರೋ ಆ ಸಮಸ್ಯೆಗಳನ್ನು ಬೇಗನೆ ಕಂಡುಕೊಂಡು ಅವುಗಳಿಗೆ ಪರಿಹಾರವನ್ನು ಮಾಡಿಕೊಡಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲೂ ಕೂಡ ಸರ್ಕಾರಕ್ಕೆ ನಾನು ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ಪತ್ರಕರ್ತರಿಗೆ ಮತ್ತು ಈ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಅವರಿಗೆ ಯಶಸ್ವಿ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ